ನಮಸ್ತೆ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಪ್ಸಿಲ್ಸ್ ಕಫ್ ಸಿರಪ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸಿರಪ್ನ ಏಕೆ ಯೂಸ್ ಮಾಡ್ತಾರಂದರೆ ಅತಿಯಾದ ಕೆಮ್ಮು, ಗಂಟಲ ನೋವು, ಗಂಟಲಲ್ಲಿ ಕಿರಿಕಿರಿ ಹಾಗೆ ಉಸಿರು ಕಟ್ಟಿಕೊಳ್ಳುವುದನ್ನು ಕಡಿಮೆ ಮಾಡಲು ಈ ಸಿರಪ್ನ ಬಳಸಲಾಗುತ್ತದೆ. ಈ ಸಿರಪ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ಊಟ ಆದ ನಂತರನೂ ತೆಗೆದುಕೊಳ್ಳಬಹುದು ಅಥವಾ ಮೊದಲೇ ತೆಗೆದುಕೊಳ್ಳಬಹುದು. 2-5 ವರ್ಷದ ಮಕ್ಕಳು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಪ್ನ ತೆಗೆದುಕೊಳ್ಳಿ. ಮತ್ತು 6-12 ವರ್ಷದ ಮಕ್ಕಳು 5 ml ಡೈಲಿ 3-4 ಟೈಮ್ಸ್ನ ತೆಗೆದುಕೊಳ್ಬೇಕಾಗುತ್ತದೆ. ಹಾಗೆ ವಯಸ್ಸಾದವರು 10 ml ಡೈಲಿ 3-4 ಟೈಮ್ಸ್ನ ತೆಗೆದುಕೊಳ್ಬೇಕು. ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ತೆಗೆದುಕೊಳ್ಳಿ. ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಡಿಫೆನ್ಹೈಡ್ರಮೈನ್, ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಿಟ್ರೇಟ್ ಎಂಬ 3 ಮೆಡಿಸಿನ್ ಇದೆ. ಇವು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ ಆಗಿವೆ. ಅಲರ್ಜಿ ರೋಗ ಲಕ್ಷಣಗಳನ್ನು ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಮತ್ತು ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಿಟ್ರೇಟ್ ಇವು ಕಫ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಗಂಟಲು ನೋವು ಕಿರಿಕಿರಿ ಮಾಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಈ ಸಿರಪ್ನ ಸೈಡ್ ಎಫೆಕ್ಟ್ಸ್ ಗ್ಯಾಸ್ಟ್ರಿಕ್, ನಿದ್ರಾಹೀನತೆ, ತಲೆ ತಿರುಗುವಿಕೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಸಿರಪ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತೆ. ಒಂದು ವೇಳೆ ಲಾಂಗ್ ಟರ್ಮ್ ಆಗಿ ಈ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸಿರಪ್ನ ಸೇಫ್ಟಿ ಅಡ್ವೈಸ್, 5 ವರ್ಷದ ಒಳಗೆ ಇರುವ ಮಕ್ಕಳಿಗೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಪ್ನ ಯೂಸ್ ಮಾಡಿ. ಮತ್ತು ಮಿತಿ ಮೀರಿ ಅತಿಯಾಗಿ ಈ ಸಿರಪ್ನ ಯೂಸ್ ಮಾಡಬೇಡಿ. ಮತ್ತು ಮಕ್ಕಳಿಂದ ಈ ಸಿರಪ್ನ ದೂರವಿಡಿ. ಈ ಸಿರಪ್ನ ತೆಗೆದುಕೊಂಡಾಗ ಆಲ್ಕೋಹಾಲ್ ಮತ್ತು ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕಾಗುತ್ತದೆ. ಥೈರಾಯ್ಡ್, ಕಿಡ್ನಿ, ಲಿವರ್, ಪ್ರೆಗ್ನೆನ್ಸಿ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಪ್ನ ತೆಗೆದುಕೊಳ್ಳಿ. ನಿಮಗೆ ಈ ಕಫ್ ಕಡಿಮೆ ಆಗುವವರೆಗೂ ಈ ಸಿರಪ್ನ ತೆಗೆದುಕೊಳ್ಳಬೇಕು. ಮಧ್ಯದಲ್ಲೇ ಸ್ಟಾಪ್ ಮಾಡಬೇಡಿ, ಇಲ್ಲಾಂದರೆ ಇದು ಮತ್ತೆ ಬರುವಂತಹ ಚಾನ್ಸಸ್ ಕೂಡ ಇರುತ್ತದೆ. ಈ ಸಿರಪ್ನ ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.